ಸಾಕಷ್ಟು ತಿಳುವಳಿಕೆಯನ್ನ ನೀಡಿದ್ದೀವಿ. ಆದ್ರೂ ಕೂಡ ಮಹಿಳೆಯರು ಈ ಒಂದು ಸಮಾಜದಲ್ಲಿ ಆತ್ಮವಿಶ್ವಾಸದ ಕೊರತೆಯಿಂದ ಮತ್ತು ಪ್ರೋತ್ಸಾಹದ ಕೊರತೆಯಿಂದ ಸಾಕಷ್ಟು ಜನ ಹೆಣ್ಮಕ್ಕಳು ಅವರಿಗೆ ಪ್ರತಿಭೆ ಇದ್ರೂ ಕೂಡ ಅದನ್ನು ತೋರಿಸಿಕೊಳ್ಳದೆ ಒಂದು ಏನು ದೌರ್ಜನ್ಯ ಕೂಡ ಆಗಿ ಒಂದು ಕುಟುಂಬದಲ್ಲೇ ಒಳ್ಳೆಯ ಏನು ಕೆಲಸ ಇವತ್ತು ಆಗ್ತಾ ಇದೆ. ಅದಕ್ಕೋಸ್ಕರ ಯಾವ ಮಹಿಳೆ ಅಕ್ಷರ ಕಲಿತಳೋ ಶಾಲೆಯನ್ನ ಕಲಿತಳೋ ಅಂತ ಮಹಿಳೆ ಮಾತ್ರ ಕಾನೂನನ್ನು ಕಲಿತಳೋ ಅಂತ ಮಹಿಳೆ ಮಾತ್ರ ಇವತ್ತು ತನ್ನ ಮನೆಯಲ್ಲಿ ಮತ್ತು ಸಮಾಜದಲ್ಲಿ ನಡೀತಕ್ಕಂಥ ಗೌರವವನ್ನ ಮೀರಿ ದಾಟಿಬಿಟ್ಟು ಇವತ್ತು ತನ್ನ ತನವನ್ನು ಉಳಿಸಿಕೊಂಡು ಒಂದು ಬಾಳ ಕಟ್ಟಿಕೊಳ್ಳುವಂತ ಒಂದು ಕೆಲಸ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಕೂಡ ಸಂವಿಧಾನದ ಅಡಿಯಲ್ಲಿ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅವರು ಕೂಡ ಪುರುಷರಷ್ಟೇ ಸಮಾನವಾದಂತಹ ಹಕ್ಕುಗಳನ್ನು ಹೊಂದಿದರೆ ಅವರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ನಿಲ್ಲಬೇಕು ಮತ್ತು ಲಿಂಗ ಅಸಮಾನತೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನದ ಅಡಿಯಲ್ಲಿ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಮಹಿಳೆಯರು ಏನು ತಿಳ್ಕೊಳ್ತಿರೋ ಬಿಟ್ಟಿರೋ ಗೊತ್ತಿಲ್ಲ, ಸಂವಿಧಾನದ ಅಡಿಯಲ್ಲಿ ಮಹಿಳೆಯರಿಗೆ ಏನು ಗೌರವಗಳಿವೆ ಮತ್ತು ಅವರು ಇವತ್ತು ಸರ್ಕಾರ ಆಗ್ತಿರುವ ಸಮಾಜದಲ್ಲಿ ಮತ್ತು ಸರ್ಕಾರದಲ್ಲಿ ನಿಜಕ್ಕೂ ಲೈಂಗಿಕ ದೌರ್ಜನ್ಯಗಳು ನಿಲ್ತಾ ಇದಾವ ಅನ್ನೋದ್ರ ಬಗ್ಗೆ ಒಂದು ಆತ್ಮವಿಶ್ವಾಸವನ್ನು ಮಾಡಿಕೊಂಡಾಗ ಮಹಿಳೆಯರು ನಿಜಕ್ಕೂ ಕೂಡ ತಮ್ಮ ಹಕ್ಕುಗಳನ್ನ ಕಾಪಾಡ್ಕೋಬಹುದು ಮತ್ತು ಗೌರವದಿಂದ ಸಮಾಜದಲ್ಲಿ ಬದುಕಬಹುದು ಅನ್ನೋದು ಒಂದು ನನ್ನ ಅಭಿಪ್ರಾಯ.